ಚಂದ್ರಯಾನ 3 ಇಡೀ ವಿಶ್ವವೇ ಕಾದು ನೋಡ್ತಿದೆ. ಯಾವ ರಕ್ತ ಯಾವ ತರ ಲ್ಯಾಂಡ್ ಆಗುತ್ತೆ, ಇದನ್ನ ವಿಶೇಷತೆಗಳೇನು, ಇಲ್ಲಿರುವಂತ ರಿಸ್ಕ್ ಎಲಿಮೆಂಟ್ ಏನು ಅಂತ ಈಗಾಗಲೇ ಹಲವಾರು ಆಯಾಮಗಳಲ್ಲಿ ನೋಡಿದ್ದೀವಿ. ಅದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನೊಟ್ಟಿಗೆ ಆನಂದ್ ಎಂಬೈ ಅವರು, ಹಿರಿಯ ವಿಜ್ಞಾನಿಗಳು ಜೊತೆಲಿದ್ದಾರೆ. ಸರ್, ಒಂದಿಷ್ಟು ಜನರಿಗಂತೂ ಕುತೂಹಲ ಇದೆ, ಒಂದಿಷ್ಟು 3D ಅನಿಮೇಷನ್ ಗಳಲ್ಲಿ ಈಗಾಗಲೇ ನೋಡಿದೀವಿ. ಈಗ ನಿಮ್ ಹತ್ರ ಇರೋ ಮಾಡೆಲ್ ಪ್ರಕಾರ ಇದ್ರ ಕೆಲಸ ಏನು, ಇದು ಯಾವ ತರ ಲ್ಯಾಂಡ್ ಆಗುತ್ತೆ, ಎಲ್ಲಿ ಲ್ಯಾಂಡ್ ಆಗುತ್ತೆ, ಏನು ವಿಶೇಷ? ಈಗ ಇದು ಏನಿದೆ, ಇದು ವಿಕ್ರಮ್ ಲ್ಯಾಂಡರ್ ನ ಒಂದು ಮಾದರಿ. ಇದು ಸುಮಾರು ಈಗ ಚಂದ್ರನ ಮೇಲ್ಮೈಯಿಂದ ಸುಮಾರು 25 ಕಿಲೋಮೀಟರ್ ಎತ್ತರದಲ್ಲಿದೆ. ಅಂದ್ರೆ 25/150 ಕಿಲೋಮೀಟರ್ ಕಕ್ಷೆಯಲ್ಲಿ ಇದು ಸುತ್ತುತ್ತಾ ಇರುತ್ತೆ. ಸೊ ಯಾವಾಗ ಒಂದು ಹಂತದಲ್ಲಿ ಇದು ಚಂದ್ರನ ಮೇಲ್ಮೈಯಿಂದ 25 ಕಿಲೋಮೀಟರ್ ಎತ್ತರದಲ್ಲಿದ್ದಾಗ ಆ ಡಿಸೆಂಟ್ ಅಂದ್ರೆ ಕೆಳಗಡೆ ಇಳಿಯುವಂತ ಒಂದು ಕಾರ್ಯಾಚರಣೆ ಶುರು ಆಗುತ್ತೆ. ಅದು ಸುಮಾರು 5:45 ಇಸ್ರೋ ನಡೆಸಬೇಕು ಅಂತ ಒಂದು ಯೋಜನೆ ಮಾಡಿಕೊಂಡಿದೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ 25 ಕಿಲೋಮೀಟರಿಂದ 4 ಹಂತಗಳಲ್ಲಿ ಇದರ ವೇಗವನ್ನು ಕಡಿಮೆಗೊಳಿಸುತ್ತೆ. 25 ಕಿಲೋಮೀಟರ್ ಎತ್ತರದಲ್ಲಿದ್ದಾಗ ಇದರ ವೇಗ ಸುಮಾರು 7,000 ಕಿಲೋಮೀಟರ್ ಪ್ರತಿ ಗಂಟೆಗಿರುತ್ತೆ. ಅದೇ ನಿಧಾನಕ್ಕೆ ಬಂದು ಮೊದಲನೇ ಹಂತದಲ್ಲಿ ಅದನ್ನು ರಫ್ ಬ್ರೇಕಿಂಗ್ ಅಂತ, ಅಂದರೆ ಸುಮಾರು 700 ಮೀಟರ್ಗಳಷ್ಟು ಬಂದಾಗ ಆ ಹಂತದಲ್ಲಿ ಅದು ಸಾಕಷ್ಟು ವೇಗವನ್ನು ಕಳ್ಕೊಳ್ಳುತ್ತೆ. ಸುಮಾರು ಕೊನೆಯ ಹಂತದಲ್ಲಿ ಆ ಹಂತದ ಕೊನೆಯಲ್ಲಿ ಸುಮಾರು 1,200 ಕಿಲೋಮೀಟರ್ ಪ್ರತಿ ಗಂಟೆ ಅಷ್ಟು ವೇಗವನ್ನು ಪಡ್ಕೊಂಡಿರುತ್ತೆ. ಅಲ್ಲಿಗೆ ಬಂದಾಗ ಎರಡನೇ ಹಂತವಾದ ಒಂದು ಆಲ್ಟಿಟ್ಯೂಡ್ ಮೆಜರ್ಮೆಂಟ್, ಅಂದರೆ ಎಷ್ಟು ಎತ್ತರದಲ್ಲಿದೆ ಅನ್ನೋ ಒಂದು ಪರೀಕ್ಷೆ ನಡೆಯುತ್ತೆ. ಆ ಎತ್ತರದ ಪರೀಕ್ಷೆ ನಡೆದ್ಮೇಲೆ ಅದು ಸುರಕ್ಷಿತವಾಗಿದೆ, ಎಲ್ಲ ಉಪಕರಣಗಳು ಸರಿಯಾಗಿ ಕೆಲಸ ಮಾಡ್ತಿದೆ ಅಂದಮೇಲೆ ಮೂರನೇ ಹಂತವಾದ ಫೈನ್ ಬ್ರೇಕಿಂಗ್ ಹೋಗುತ್ತೆ. ಇಲ್ಲಿ ಸುಮಾರು 3 ಕಿಲೋಮೀಟರ್ಗಳಷ್ಟು ವರ್ಟಿಕಲ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಅದರ ಮೂಲಕ ಸ್ವಲ್ಪ ವೇಗವನ್ನು ತಗ್ಗಿಸ್ಕೊಳ್ಳುತ್ತಾ ಅದಾದಮೇಲೆ ಈ ರೀತಿ ಹಾರಿಜಾಂಟಲ್ ವೆಲಾಸಿಟಿ ಇದ್ದಿದ್ದು ಟಿಲ್ಟ್ ಆಗಿ ನಿಧಾನಕ್ಕೆ ವರ್ಟಿಕಲ್ ಲ್ಯಾಂಡಿಂಗ್ ಪ್ರೊಸೀಜರ್ ಶುರು ಆಗುತ್ತೆ. ಈ ವರ್ಟಿಕಲ್ ಲ್ಯಾಂಡಿಂಗ್ ನಡೆಯುವಾಗ ಒಂದು 5-10 ಕಿಲೋಮೀಟರ್ ಇದ್ದಾಗ ಅದು ಹೋರಿಂಗ್ ಅಂತ ಮಾಡಿ ಅದು ಹಾರಾಡುತ್ತೆ. ಆ ಪ್ರದೇಶದಲ್ಲೇ ಒಂದು ಸ್ವಲ್ಪ ಹಾರಾಡಿ ಅಲ್ಲಿ ಸೂಕ್ತವಾದ ಸ್ಥಳ ಯಾವುದಿದೆ ಇಳಿಯೋಕ್ಕೆ ಅಂತ ಒಂದು ನಿರ್ಧಾರ ತಗೊಳುತ್ತೆ. ಆ ಸೂಕ್ತವಾದ ನಿರ್ಧಾರ ತಗೊಂಡ್ಮೇಲೆ ಇನ್ನು ಬೂಸ್ಟರ್ಗಳೇನಿದೆ ಅದನ್ನು ಉಪಯೋಗಿಸಿ ಇನ್ನೂ ವೇಗವನ್ನು ಕಡಿಮೆಗೊಳಿಸ್ತಾ ಸುಮಾರು 0.2 ಮೀಟರ್ ಪ್ರತಿ ಸೆಕೆಂಡ್ಗೆ ವೇಗವನ್ನು ತಲುಪಿದಾಗ ಅದು ನಿಧಾನಕ್ಕೆ ಸುರಕ್ಷಿತ ಅನ್ಸೋವಂಥ ಜಾಗದಲ್ಲಿ ಇದು ನಿಧಾನಕ್ಕೆ ಇಳಿಯುತ್ತೆ. ಸೊ ಅಲ್ಲಿಗೆ ಆ ನಿಧಾನಕ್ಕೆ ಇಳಿಸುವಂತಹ ಪ್ರಕ್ರಿಯೆ ಮುಗಿಯುತ್ತೆ. ಈಗ ನೀವು ಹೇಳಿದ್ದು ನಿಧಾನಕ್ಕೆ ಅದೇ ರಂಧ್ರಗಳಿರುತ್ತಲ್ಲ, ಇಲ್ಲಿ 4 ಬೂಸ್ಟರ್ ಇಂಜಿನ್ಗಳೇನು ತೋರಿಸ್ತಿದೆ ಇದು. ಈ ಬೂಸ್ಟರ್ ಇಂಜಿನ್ಗಳಿಂದಾನೆ ಇಲ್ಲಿಂದ ಬರುವಾಗ ಇದು ಈ ನೌಕೆ ಯಾವ ದಿಕ್ಕಿನಲ್ಲಿ ತಿರುಗ್ತಿದೆಯೋ ಅದನ್ನ ವಿರುದ್ಧ ದಿಕ್ಕಿನಲ್ಲಿ ಇದು ತಳ್ಳೋ ಅಂತ ಅದಕ್ಕೆ ಸಹಾಯ ಮಾಡುತ್ತೆ ಬೂಸ್ಟರ್. ಸೊ ಅದರಿಂದ ಅದ್ರ ವೇಗನ ಕಡಿಮೆ ಆಗ್ತಾ ಬರುತ್ತೆ. ಇದ್ರ ಎಷ್ಟು ಚಾಲನೆ ಮಾಡ್ತೀವೋ, ಎಷ್ಟು ಹೊತ್ತು ಚಾಲನೆ ಮಾಡ್ತೀವೋ ಅಷ್ಟು ಹೊತ್ತು ಅದ್ರ ವೇಗವನ್ನ ಕಡಿಮೆ ಮಾಡಿಸೋ ಅಂತಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ಹೇಳಿದ್ರಿ ಸರ್, ಈಗ ಲ್ಯಾಂಡ್ ಆಗತ್ತೆ, ಹೌದು ಲ್ಯಾಂಡ್ ಆಗುತ್ತೆ, ಎಲ್ಲಿ ಲ್ಯಾಂಡ್ ಆಗಬೇಕು ಅಂತ ಇಲ್ಲಿರುವಂತಹ ಸೈಂಟಿಸ್ಟ್ ಗಳು ಡಿಸೈಡ್ ಮಾಡ್ತಾರೆ ಅಥವಾ ಅದೇ ಡಿಸೈಡ್ ಮಾಡ್ತಾರೆ? ಇಲ್ಲ, ಇದ್ರೊಳಗಡೆ ಕೊನೆಯ ಹಂತದಲ್ಲಿ ನಾವು ಭೂ ಕೇಂದ್ರದಿಂದ ಯಾವುದೇ ರೀತಿಯಾದ ಒಂದು ಕಂಟ್ರೋಲ್ ವ್ಯವಸ್ಥೆ ಇರೋದಿಲ್ಲ. ಯಾಕಂದ್ರೆ ಚಂದ್ರ ಸುಮಾರು 3,80,000 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಅಲ್ಲಿಗೆ ಮಾಹಿತಿ ಕಳಿಸ್ಬೇಕಾದ್ರೇ ಮಿನಿಮಮ್ 1 ಸೆಕೆಂಡ್ ಬೇಕಾಗುತ್ತೆ. ಆ 1 ಸೆಕೆಂಡು ತುಂಬಾ ವ್ಯತ್ಯಾಸವನ್ನು ಮಾಡೋದ್ರಿಂದ ಇದರೊಳಗಡೆ ಆಟೋಮೇಟೆಡ್ ಸಿಸ್ಟಮ್ಗಳಿರುತ್ತೆ, ಸ್ವಯಂಚಾಲಿತ ವ್ಯವಸ್ಥೆಗಳು, ಪ್ರೀಲೋಡೆಡ್ ಅಲ್ಗಾರಿದಮ್ಸ್ ಇರುತ್ತೆ. ಆ ತಂತ್ರಾಂಶದ ಅನುಗುಣವಾಗಿ ಈ ಎಲ್ಲಾ ಕ್ರಿಯೆಗಳು ನಡೆಯುತ್ತೆ. ಅಂದ್ರೆ ಯಾವುದೇ ಹೊರಗಿನ ಒಂದು ನಿಯಂತ್ರಣ ಇರೋದಿಲ್ಲ. ಇದು ಅದೇ ಸ್ವಯಂ ನಿರ್ಧಾರಗಳನ್ನ ತಗೊಂಡು ಎಲ್ಲಿ ಸುರಕ್ಷಿತವಾಗುತ್ತೋ ಅಲ್ಲಿ ನಿಧಾನವಾಗಿ ಇಳಿಸುವಂತ ಒಂದು ಕಾರ್ಯ ನಡೆಯುತ್ತೆ. ಈಗ ರೋವರ್ ಲ್ಯಾಂಡರ್ ಅಲ್ಲಿ ಇಳಿತು, ಹೌದು, ಲ್ಯಾಂಡರ್ ಇಳಿದ ಮೇಲೆ ಈ ರೋವರ್ ಹೊರಗಡೆ ಬರಬೇಕು ಅಂದ್ರೆ ಎಷ್ಟು ಡ್ಯೂರೇಷನ್ ಆಗುತ್ತೆ, ಏನೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ? ಈಗ ಈ
ಲ್ಯಾಂಡರ್ ಏನಿದೆ ಅದು ಇಳಿಯುವಾಗ ಸಾಕಷ್ಟು ಧೂಳು ಎದ್ದಿರುತ್ತೆ, ಚಂದ್ರನ ಮೇಲ್ಮೈಯಲ್ಲಿರುವಂತ ಸಾಕಷ್ಟು ಧೂಳು, ಅದೆಲ್ಲನೂ ನಿಧಾನವಾಗಿ ಸೆಟ್ಲ್ ಆಗ್ಬೇಕಾಗುತ್ತೆ. ಆ ನಿಧಾನವಾಗಿ ಸೆಟ್ಲ್ ಆಗಿ ಎಲ್ಲಾ ಪರೀಕ್ಷೆಗಳು ಯಂತ್ರೋಪಕರಣಗಳೆಲ್ಲ ಸರಿಯಾಗಿ ವರ್ಕ್ ಆಗ್ತಿದೆ, ಎಲ್ಲಾ ಇನ್ಸ್ಟ್ರೂಮೆಂಟ್ಸು ಸರಿಯಾಗಿ ವರ್ಕ್ ಆಗ್ತಿದೆ ಅಂತ ಅನ್ನೋಕೆ ಕೆಲವಾರು ಗಂಟೆಗಳು ಬೇಕಾಗುತ್ತೆ. ಆ ಸಮಯ ಆದ್ಮೇಲೆ ಇಲ್ಲಿ ಇರೋವಂಥ ಒಂದು ಸಣ್ಣ ಏನು ಎಂಟ್ರೆನ್ಸ್ ಇದೆ, ಅದ್ರ ಮೂಲಕ ಈ ಒಂದು ಸ್ಲೋಪ್ ಸ್ಲೈಡ್ ಒಂದು ಓಪನ್ ಆಗುತ್ತೆ. ಆ ಸ್ಲೋಪ್ ಏನಿದೆ ಆ ಸ್ಲೋಪ್ ಮುಖಾಂತರ ಈ ರೀತಿಯ ಒಂದು ಸಣ್ಣ ಏನು ಆಟೋಮೆಟಿಕ್ ವೆಹಿಕಲ್ ಏನಿದೆ ಆ ರೋವರ್ ಅಂತ ಹೇಳ್ತೀವಿ, ಆ ರೋವರು ನಿಧಾನಕ್ಕೆ ಕೆಳಗಡೆ ಬರುತ್ತೆ. ನಿಧಾನಕ್ಕೆ ಕೆಳಗಡೆ ಬಂದಂತಹ ರೋವರು ಈ ಚಂದ್ರನ ಮೇಲೆ ಚಲಿಸ್ತಾ ಅಂದ್ರೆ ತುಂಬಾ ನಿಧಾನವಾಗಿ ಚಲಿಸ್ತಿರುತ್ತೆ. ಆ ಚಲನೆ ಮಾಡಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಜಾಗದಲ್ಲಿ ಚಂದ್ರನ ಅನ್ವೇಷಣೆ ಮಾಡುತ್ತೆ, ಅಂದ್ರೆ ಚಂದ್ರನ ನೆಲದ ಅನ್ವೇಷಣೆ ಮಾಡುತ್ತೆ. ಅದ್ರ ಸಾಯಿಲ್ ಕಾಂಪೋಸಿಷನ್ ಆಗಿರ್ಬೋದು ಅಥವಾ ಅಲ್ಲಿ ಬರ್ತಾ ಇರುವಂತಹ ರೇಡಿಯೇಷನ್ಗಳು ವಿಕಿರಣಗಳು ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೋದು. ಆ ಎರಡು ಉಪಕರಣಗಳು ಈ ರೋವರ್ ಅಲ್ಲಿ ಇರುತ್ತೆ. ಅದಲ್ಲದೆ ಲ್ಯಾಂಡರ್ ಅಲ್ಲಿ ನಾಲ್ಕು ವೈಜ್ಞಾನಿಕ ಉಪಕರಣಗಳಿರುತ್ತೆ, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳು. ಅದು ಪ್ರತಿಯೊಂದು ಬೇರೆ ಬೇರೆ ಕೆಲಸ ಮಾಡೋ. ಉದಾಹರಣೆಗೆ ಒಂದು ಸೆನ್ಸಾರ್ ಏನು ಮಾಡುತ್ತೆ ಅಂದರೆ ಉಷ್ಣಾಂಶದಲ್ಲಿ ವ್ಯತ್ಯಾಸಗಳಾಗುತ್ತಲ್ಲ ಆ ವ್ಯತ್ಯಾಸಗಳನ್ನ ಒಂದು ಗುರುತಿಸುತ್ತೆ. ಇನ್ನೊಂದು ಅದರಲ್ಲಿ ಚಂದ್ರನ ಮೇಲೆ ಇಲ್ಲಿ ಭೂಕಂಪ ಅಂತ ಏನು ಹೇಳ್ತೀವಿ ಅಲ್ಲಿನೂ ಚಂದ್ರನ ಮೇಲೆ ಕಂಪನಗಳಾಗುತ್ತವೆ, ಆ ಕಂಪನಗಳನ್ನ ಅನ್ವೇಷಣೆ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಈ ಕೆಮಿಕಲ್ ಕಾಂಪೋಸಿಷನ್ ಏನಿದೆ ರಾಸಾಯನಿಕ ಸಂಯೋಜನೆ ಅದನ್ನ ನಡೆಸುತ್ತೆ. ಇನ್ನೊಂದು ಉಪಕರಣ ಚಂದ್ರನ ಮತ್ತು ಭೂಮಿಯ ನಡುವಿನ ಅಂತರವನ್ನ ತುಂಬಾ ನಿರ್ದಿಷ್ಟವಾಗಿ ಪತ್ತೆ ಹಚ್ಚುತ್ತೆ. ಸೊ ಈ ಎಲ್ಲ ಏನು ಉಪಕರಣಗಳೇನಿದೆ ಅದರಿಂದ ವೈಜ್ಞಾನಿಕ ಅನ್ವೇಷಣೆಗಳು ನಡೆಸುತ್ತಾ ಸುಮಾರು 14 ದಿನ ತನ್ನ ಸೌರ ಫಲಕದ ಮೂಲಕ ಸೌರಶಕ್ತಿಯನ್ನು ಉತ್ಪಾದಿಸಿ ಆ ಎಲ್ಲ ಚಟುವಟಿಕೆಗಳನ್ನ ಇದು ನಡೆಸುತ್ತೆ. ಸರ್, ಈಗ 14 ದಿನ ಮುಗಿತು, ಅದಾದ್ಮೇಲೆ ಏನಾಗುತ್ತೆ ಇಕ್ವಿಪ್ಮೆಂಟ್ಗಳು ಅಥವಾ ಈ ಲ್ಯಾಂಡರ್ ಆಗಿರ್ಬೋದು ರೋವರ್ ಆಗಿರ್ಬೋದು? ಈ 14 ದಿನ ಆದ್ಮೇಲೆ ಈ ಭಾಗದಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇರೋದಿಲ್ಲ. ಆ 14 ಮತ್ತು ಮುಂದಿನ 14 ದಿನ ಕತ್ಲಲ್ಲೇ ಈ ಪ್ರದೇಶ ಇರೋದ್ರಿಂದ ಬೇಕಾಗಿರುವಂತ ಸೂರ್ಯ ಕಿರಣಗಳೇನಿರುತ್ತೆ ಈ ವಿದ್ಯುತ್ ಉತ್ಪಾದಿಸೋಕೆ ಅದು ಸಿಗೋದಿಲ್ಲ. ಅದರಿಂದ ಇವು ನಿಷ್ಕ್ರಿಯವಾಗಿರುತ್ತೆ, ಅಂದ್ರೆ ಯಾವುದೇ ಕೆಲಸ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಅದಾದ್ಮೇಲೆ ಏನಾದರೂ ಮತ್ತೆ ಮುಂದಿನ 14 ದಿನದಲ್ಲಿ ಇದ್ರ ಮೇಲೆ ಸೂರ್ಯರಶ್ಮಿ ಬಿದ್ದು ಆಗ ಈ ಕೆಲಸ ಎಲ್ಲ ಮಾಡುವಂತ ಒಂದು ಸಾಮರ್ಥ್ಯ ಸಾಧ್ಯ ಇರುತ್ತೆ. ಅಲ್ಲಿವರೆಗೂ ಏನಾದರೂ ಬೇರೆ ಎಲ್ಲಾನು ಸರಿಯಾಗಿ ವರ್ಕ್ ಆಗ್ತಿದ್ರೆ ಆಗ್ಲೂ ಕೂಡ ನಾವು ಈ ಅನ್ವೇಷಣೆಯನ್ನ ಮುಂದುವರಿಸಬಹುದು. ಸರ್, ಕೊನೆಯ ಪ್ರಶ್ನೆ ಸರ್, ಇದರಲ್ಲಿ ಈ 6 ಚಕ್ರಗಳಲ್ಲಿ ಇಸ್ರೋದು ಮತ್ತೆ ಭಾರತದ್ದು ಎಂಬ್ಲಮ್ ಅನ್ನ ಅಳವಡಿಸಿದ್ದಾರೆ, ಒಂದು ವೇಳೆ ಅದು ಏನಾದ್ರೂ ಈ ತರದ್ದು ಮೇಲ್ಗಡೆ ಲೇಯರ್ ಮೇಲೆ ಚಲಿಸುತ್ತಲ್ಲ, ಹೌದು, ಎಷ್ಟು ದಿನಗಳು ಅಥವಾ ಎಷ್ಟು ತಿಂಗಳ ಕಾಲ ಉಳಿಬಹುದು ಸರ್? ಒಳ್ಳೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಚಂದ್ರನ ಮೇಲೆ ಯಾವುದೇ ವಾತಾವರಣ ಇಲ್ಲ, ಅಂದ್ರೆ ಗಾಳಿ ಬೀಸಲ್ಲ, ಆಮೇಲೆ ಯಾವುದೇ ರೀತಿಯ ಬದಲಾವಣೆಗಳು ತುಂಬಾ ನಿಧಾನ. ಅದರಿಂದ ಅಲ್ಲಿ ಏನೇ ಒಂದು ಗುರುತುಗಳಾದ್ರೆ ಅದು ಸಾವಿರಾರು ವರ್ಷಗಳು ಇರುವಂತ ಸಾಧ್ಯತೆ ಇದೆ. ಅದರಿಂದ ಈ ಚಕ್ರಗಳ ಮೇಲೆ ಇರುವಂತ ಚಂದ್ರನ ನಮ್ಮ ಭಾರತದ ಏನು ಲಾಂಛನ ಗುರುತಿದೆ ಆ ಗುರುತುಗಳು ತುಂಬಾ ವರ್ಷಗಳ ಕಾಲ ಯಾವುದೇ ರೀತಿ ಹಾನಿ ಆಗದೆ ಇರೋ ಹಂಗೆ ಹಾಗೆ ತನ್ನ ಚಾಪನ್ನು ಕಾಯ್ದಿರಿಸಿಕೊಳ್ಳುತ್ತೆ. ಎಷ್ಟು ಕಿಲೋಮೀಟರ್ ಓಡಾಡುತ್ತೆ ಸರ್ ಇದು? ಕಿಲೋಮೀಟರ್ಗಳಗಟ್ಟಲೆ ಎಲ್ಲ ತುಂಬಾ ನಿಧಾನವಾಗಿ ಚಲಿಸುತ್ತೆ, ಯಾಕಂದ್ರೆ ಇದು ಸೋಲಾರ್ ಪ್ಯಾನೆಲ್ ಮೇಲೆ ವರ್ಕ್ ಆಗೋದ್ರಿಂದ ಮೀಟರ್ಗಳ ಅಂತರದಲ್ಲಿ ಓಡಾಡುತ್ತೆ. ಅದರಿಂದ ಕೆಲವು 100 ಮೀಟರ್ಗಳಷ್ಟು ಇದು ಚಲಿಸಬಹುದು. ಕ್ಯಾಮ್ರಾಗಳಿರುತ್ತೆ, ಕ್ಯಾಮ್ರಾಗಳು ತನ್ನ ಮೂಮೆಂಟ್ಗೆ ಎಷ್ಟು ಬೇಕಾಗಿರುತ್ತೋ ಅಂತ ಒಂದಷ್ಟು ಕ್ಯಾಮ್ರಾಗಳಿರುತ್ತೆ. ಆದರೆ ಆರ್ಬಿಟ್ರಲ್ಲಿ ಆ ಪ್ರೊಪಲ್ಷನ್ ಮಾಡ್ಯೂಲ್ ಏನಿದೆ ಅದರಲ್ಲಿರುವಂತ ಕ್ಯಾಮ್ರಾಗಳಿಂದ ನಮಗೆ ಒಳ್ಳೆ ಚಿತ್ರಗಳು ಇದರಿಂದ ದೊರಕುತ್ತೆ. ಇಷ್ಟ ಆಯ್ತು ಹಿರಿಯ ವಿಜ್ಞಾನಿ ಆನಂದ್ ಅವರ ಮಾತು. ಸಂಜೆ 6:40 ಇಡೀ ಭೂಮಂಡಲ ಕಾದು ನೋಡ್ತಾ ಇದೆ ಏನಾಗುತ್ತೆ ಅಂತ, ಅದರ ಎಕ್ಸ್ಪ್ಲೇನರ್ ಅನ್ನ ಆನಂದ್ ಅವರು ವಿಸ್ತಾರ ನ್ಯೂಸ್ ತಿಳಿಸಿದ್ದಾರೆ. ಯಾವ ಪ್ರಸಂಗ ಶರತ್ ಜೊತೆ ಅಭಿಷೇಕ್ ಡಿವಿ ವಿಸ್ತಾರ ನ್ಯೂಸ್.
ತಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.